ಮಾನ್ಯ ಜಿಲ್ಲಾಧಿಕಾರಿಗಳು ಶಿರಾ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿಯ ಎಲ್ಲಾ ಸಿಬ್ಬಂದಿಗಳನ್ನು ತಪಾಸಣೆ ನಡೆಸಿ ಸಲಹೆಯನ್ನ ನೀಡಿದರು. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್ ರವರು, ತಹಸೀಲ್ದಾರ್ ರಂಗೇಗೌಡರವರು, ಸಮಾಜ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ್ ರವರು, ಉಪ ತಹಸೀಲ್ದಾರ್ ಕಮಲಮ್ಮನವರು ಮತ್ತು ಸುನೀಲ್ ರವರು, ಕಂದಾಯ ಅಧಿಕಾರಿ ಮಂಜುನಾಥ್ ರವರು, ಸುದರ್ಶನ್ ರವರು, ಜಿಲ್ಲಾಧಿಕಾರಿಗಳು ಶಿರಾ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿಯ ಎಲ್ಲ ಸಿಬ್ಬಂದಿಗಳನ್ನು ತಪಾಸಣೆ ನಡೆಸುವ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜೀವ ಸಂಜೀವಿನಿ ಸಂಘ ಶಿರಾ ಇವರ ವತಿಯಿಂದ ಎಸ್ಕೆಜಿ ರಾಮಣ್ಣನವರು ಮತ್ತು ಡಾಕ್ಟರ್ ಮಂಜುನಾಥ್ ರವರ ನೇತೃತ್ವದಲ್ಲಿ ಔಷಧಿ ಹಾಗೂ ಹೊದಿಕೆ ವಸ್ತ್ರಗಳನ್ನು ಕೊಡಗು ಸಂತ್ರಸ್ತರಿಗೆ ಬೇಕಾದ ಔಷಧಿ ಹಾಗೂ ಹೊದಿಕೆ ವಸ್ತ್ರಗಳನ್ನು ನೀಡಲಾಯಿತು. ಶಿರಾನಗರದ ಜೀವ ಸಂಜೀವಿನಿ ಟ್ರಸ್ಟ್ ವರ್ತಿಯಿಂದ ಹೊಸದಾಗಿ ಮಾಡಿದ್ದಾರೆ ಹುಡುಗರು, ಅವ್ರಿಗೆ ಎನ್ಕರೇಜ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಎಲ್ಲ ಸಹ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಅವ್ರು ಒಳ್ಳೆ ಉದ್ದೇಶದಿಂದ ಮಡಿಕೇರಿಗೆ, ನಮ್ಮ ಕರ್ನಾಟಕದಲ್ಲಿರುವ ಮಡಿಕೇರಿಗೆ ತುಂಬ ತೊಂದರೆ ಆಗಿರೋದ್ರಿಂದ, ಅತಿವೃಷ್ಟಿಯಿಂದ ತೊಂದರೆ ಆಗಿರೋದ್ರಿಂದ ಅವರಿಗೆ ಬನಿಯನ್ಸು, ಅಂಡರ್ವೇರ್ಸು, ಟವಲ್ಸು ಎಲ್ಲ ಬೇಕು ಅಂತ ಬಂದು ಕೇಳೋದ್ರಿಂದ ನಾನು ಸಹ ಒಂದು 150 200 ಜನಕ್ಕಾಗುವಷ್ಟು ಬನಿಯನ್ಸು, ಟವಲ್ಸು, ಚಡ್ಡಿಗಳೆಲ್ಲ ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ಶಿರಾ ನಾಗರಿಕರು ಸಹ ಅವರಿಗೆ ತುಂಬ ಕೋಆಪರೇಟ್ ಮಾಡಿ ಅವ್ರು ಮಾಡ್ತಿರೋ ಕೆಲಸಕ್ಕೆ ಬೆನ್ನತಟ್ಟಿ ಹುರಿದುಂಬಿಸ್ತೀರಾ ಅಂತ ನಾನು ನಂಬ್ತಾ ಇದ್ದೀನಿ. ಈ ಜೀವ ಸಂಜೀವಿನಿ ಟ್ರಸ್ಟ್ ಸದಸ್ಯರು, ಪದಾಧಿಕಾರಿಗಳೆಲ್ಲರೂ ಸೇರಿ ಒಂದು ಒಳ್ಳೆ ಸತ್ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಸಮಾಜ ಸೇವೆ ಇದು. ಮಡಿಕೇರಿಯಲ್ಲಿ ನೆರೆ ಸಂತ್ರಸ್ತರಿಗೆ ಅಲ್ಲಿ ಈ ಬಟ್ಟೆಗಳು, ಟವಲ್ಸು, ಸೀರೆಗಳು, ಸ್ವೆಟರ್ಸು ತುಂಬ ಅವಶ್ಯಕತೆ ಇದೆ, ಹಾಗೂ ಕ್ಯಾಂಡಲ್ಸು, ಮೆಡಿಸಿನ್ಸು ಬೇಕಾಗಿದೆ. ಈಗ ನಮ್ಮ ಎಸ್ಕೆಜಿ ರಾಮಣ್ಣ ಅಂಕಲ್ ರವರು ಉದಾರ ಮನಸ್ಸಿನಿಂದ ಸುಮಾರು 25,000 ಬೆಲೆ ಬಾಳ್ತಕ್ಕಂಥ ಟವಲ್ಸು, ಲುಂಗಿ, ಸೀರೆಗಳನ್ನ, ಬನಿಯನ್ಸ್ನ, ಒಳ ಉಡುಪುಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಈ ಜೀವ ಸಂಜೀವಿನಿ ಟ್ರಸ್ಟ್ನವರು ಅದನ್ನು ಸದ್ವಿನಿಯೋಗ ಪಡ್ಕೋಬೇಕು, ಅಲ್ಲಿ ಮಡಿಕೇರಿಗೆ ತಲುಪಿಸಿ ಸರಿಯಾಗಿ ಸದ್ವಿನಿಯೋಗಕ್ಕೆ ಹಂಚಿಕೆ ಆಗೋಂಗೆ ನೋಡ್ಕೋಬೇಕು. ಹಾಗೆ ಶಿರಾ ನಾಗರಿಕರು, ಶಿರಾ ತಾಲೂಕಿನ ಎಲ್ಲ ನಾಗರಿಕರು, ಸಾರ್ವಜನಿಕರು ಇದಕ್ಕೆ ಸ್ಪಂದಿಸಬೇಕು. ಜೀವ ಸಂಜೀವಿನಿ ಟ್ರಸ್ಟ್ನವರ ಕರೆಗೆ ಹೋಗೊಟ್ಟು ಎಲ್ಲರೂ ಅವ್ರಿಗೆ ಸ್ಪಂದಿಸಿದ್ರೆ ಇನ್ನೂ ಶಿರಾದಿಂದ ಸುಮಾರು ರಿಲೀಫ್ ಮೆಟೀರಿಯಲ್ಲು ನೆರೆ ಸಂತ್ರಸ್ತರಿಗೆ ತಲುಪಿಸ್ಬೋದು ಅಂತೇಳಿ ನನ್ನ ಭಾವನೆ. ಆದ್ರಿಂದ ಸಾರ್ವಜನಿಕರು ಇದ್ರ ಬಗ್ಗೆ ಗಮನ ವಹಿಸಿ ಅವರಿಗೆ ಸಹಕಾರ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾವು ಜೀವ ಸಂಜೀವಿನಿ ಟ್ರಸ್ಟ್ ಕಡೆಯಿಂದ ನಾವು ಬಂದ ಸರ್ನ ಸಾಯಿತರ ಹೋಗ್ತಾ ಇದೀವಿ, ಕೊಡುಗೆಗೆ ಸಹಾಯ ಮಾಡ್ತಾ ಇದೀವಿ ಅಂತ ಕೇಳಿವು. ಅವ್ರು ನಾವು ಕೇಳ್ದಂಗೆ ತಾಳಪ್ಪ ನಿಮ್ಗೆ ಎಷ್ಟು ಬೇಕು ತಾಳಪ್ಪ, ಏನ್ ಬೇಕು ತಾಳಪ್ಪ ಅಂತಂದ್ರು. ಇವ್ರು ನಮ್ಮ ಸರ್ ಡಾಕ್ಟ್ರು, ನಾವು ಬಾರಪ್ಪ ಮೆಡಿಸಿನ್ ಕೊಡ್ತೀನಿ ಮತ್ತೆ ವಾಟರ್ ಕೊಡ್ತೀನಿ, ಅವ್ರ ಕೈಲಿ ನಮ್ಮ ಕೈಲಿ ಆದಂತೆಲ್ಲ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ನಾಳೆ ಇದನ್ನೆಲ್ಲ ಕೊಡುಗು ಸಂತ್ರಸ್ತರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ ಸರ್, ತಲುಪಿಸ್ತಾ ಇದ್ದೀವಿ ಅವ್ರಿಗೆಲ್ಲ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಹೊಸ ಟೀಮ್, ಇದು ಜೀವ ಸಂಜೀವ ಅಂತ. ಇದ್ರಲ್ಲಿ ಬರೀ ಯೂತ್ಸ್ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಸೀರಾದಲ್ಲಿ ನಮ್ಮ ಇದೊಂದು ಯೂತ್ಸ್ ಮುಂದೆ ಬರಬೇಕು. ಎಲ್ಲ ಬೇರೆ ಯುವ ಬ್ರಿಗೇಡ್ ಅಂತ ಬೇರೆ ಬೇರೆ ಮಾಡಿದ್ದಾರೆ, ಬಟ್ ಯೂತ್ಸ್ ಅಲ್ಲಿ ಇರೋದು ಜೀವ ಸಂಜೀವ. ಎಲ್ಲರೂ ಹೇಳಿದ್ರು ಕೊಡುಗೆಲ್ಲ ಸಪ್ಲೈ ಮಾಡು, ಬಟ್ ನಮ್ಗೆ ಹೇಳ್ದಂಗೆ ರಾಮಣ್ಣವರಾಗ್ಲಿ, ಸರ್ ಡಾಕ್ಟರ್ ಆಗಲಿ, ಎಲ್ಲರೂ ನಮ್ಮ ಸಪ್ಲೈ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅವರಿಂದ ಎಲ್ಲರೂ ನಮ್ಗೆ ಹೆಲ್ಪ್ ಆಗ್ತಿದೆ. ಬಟ್ ಜೀವ ಸಂಜೀವ ಅಂತ ಹೇಳಿದ್ರೆ ಯೂತ್ಸ್ ಕ್ಯಾಂಡಿಡೇಟ್, ಬರೀ ಯೂತ್ಸ್ ಇರೋದ್ರೊಳಗೆ ಎಲ್ಲರೂ ಜೀವ ಸಂಜೀವ ಸಪೋರ್ಟ್ ಮಾಡಬೇಕು. ಎಲ್ಲ ಸಹಕಾರ ಮಾಡಿ ಹಾಗೆ ಎಲ್ಲರಿಗೂ ನಮ್ಮಿಂದ ಏನ್ ಆಗ್ಬೇಕು ಜೀವ ಸಂಜೀವ ಟ್ರಸ್ಟಿಂದ ಆಗ್ತೀವಿ. ಥ್ಯಾಂಕ್ಸ್.
ಸಂಜೀವಿನಿ.